ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಂಬಿಕಾ ಅಡುಗೆ ಮನೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಂಡೆ ಸ್ಪೆಷಲ್ ನಿಪ್ಪಟ್ ಮಸಾಲ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಲ್ಲೊಂದು ಬೌಲಲ್ಲಿ ಕ್ಯಾರೆಟ್ನ ತುರಿದಿಟ್ಕೊಂಡು ಒಂದು ಈರುಳ್ಳಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀಸ್ಪೂನಷ್ಟು ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಜೀರಿಗೆ ಪುಡಿ ಎಲ್ಲ ಮಸಾಲೆ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಮೇಲೆ ಕೆಳಗೆ ಚೆನ್ನಾಗಿ ಕಲಸ್ಕೊಬೇಕು. ಇವಾಗ ರೆಡಿಯಾಗಿದೆ ಮಸಾಲೆ. ನಾನು ಇಲ್ಲೊಂದು ಬೌಲ್ ಮಿಕ್ಸರ್ ತೊಗೊಂಡಿದ್ದೀನಿ, ಮತ್ತು ಮುಂಚೆನೇ ನಾನು ಇಲ್ಲಿ ಪುದೀನ ಚಟ್ನಿನ ಮಾಡಿ ಇಟ್ಕೊಂಡಿದ್ದೆ. ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಿಪ್ಪಟ್ಟನ್ನ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ಎಲ್ಲ ನಿಪ್ಪಟ್ಟಿಗೂ ನಾನಿಲ್ಲಿ ಪುದೀನ ಚಟ್ನಿನ ಹಚ್ಕೊತಾ ಇದ್ದೀನಿ. ಪುದೀನ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದೆರಡು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಪುದೀನ ಚಟ್ನಿಗೆ. ಇವಾಗ ರೆಡಿ ಮಾಡಿಟ್ಕೊಂಡು ಕ್ಯಾರೆಟ್ ಮಸಾಲ ನಾನೀಗ ನಿಪ್ಪಟ್ಟ ಮೇಲೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿರೋದು ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ನಾನೀಗ ಮಿಕ್ಸರ್ನ ಹಾಕ್ಕೊತಾ ಇದ್ದೀನಿ. ಎಲ್ಲದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ಸೇವ್ನ. ಇವಾಗ ನಿಪ್ಪಟ್ ಮಸಾಲ ರೆಡಿಯಾಗಿದೆ. ನಿಮ್ಗೆ ಇನ್ನೂ ಕೂಡ ಖಾರ ಬೇಕು ಅಂದ್ರೂ ಕೂಡ ಮೇಲುಗಡೆ ಸ್ವಲ್ಪ ಹಾಕ್ಕೋಬೋದು. ನಮಗೆ ಪುದೀನ ಚಟ್ನಿ ಲೂಸು ಕೂಡ ಖಾರ ಇತ್ತು, ಮತ್ತು ಕ್ಯಾರೆಟಲ್ಲೂ ನಾನು ಖಾರದ ಪುಡಿ ಹಾಕಿರೋದ್ರಿಂದ ಖಾರ ಸಾಕನ್ನ. ಸೂಪರಾಗಿ ಸಖತ್ತಾಗಿ ನಿಪ್ಪಟ್ ಮಸಾಲ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.